ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಯನ್ ಟಿವಿ. ಕರ್ನಾಟಕದ ಜನತೆಗೆ ಇಲ್ಲಿದೆ ಒಂದು ಸಿಹಿ ಸುದ್ದಿ. 1 ಲೀಟರ್ ಪೆಟ್ರೋಲಿನ ಬೆಲೆ 60 ರೂಪಾಯಿ ಆಗುತ್ತೆ. ಹೌದು, ಅಮೆರಿಕದ ಡಾಲರ್ನ ಎದುರು ನಮ್ಮ ದೇಶದ ರೂಪಾಯಿಗೆ ಬೆಲೆ ಹೆಚ್ಚಾಗಿದೆ. ಹಾಗೆ ಕಚ್ಚಾ ತೈಲದ ಬೆಲೆ ಕೂಡ ಕಡಿಮೆ ಆಗಿದೆ. ಕಳೆದ 4-5 ದಿನಗಳ ಹಿಂದೆ $1 75 ರೂಪಾಯಿಗಳಿತ್ತು. ಆದ್ರೆ ಈಗ $1 ಕೇವಲ 70 ರೂಪಾಯಿ 40 ಪೈಸೆ ಆಗಿದೆ. ಅಂದರೆ ಡಾಲರ್ನ ಬೆಲೆ ಇಳಿಕೆ ಆಗಿದೆ. ಇದಷ್ಟೇ ಅಲ್ಲದೆ ಮುಂದಿನ ವರ್ಷ ನಡೆಯುವ ಲೋಕಸಭಾ ಚುನಾವಣೆ ಒಳಗೆ ನರೇಂದ್ರ ಮೋದಿ ಅವರು ಪೆಟ್ರೋಲ್ ಬೆಲೆನ 60 ಇಳಿಸಬೇಕೆಂದು ಚಿಂತಿಸುತ್ತಿದ್ದಾರೆ. ಹೀಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ 1 ಲೀಟರ್ ಪೆಟ್ರೋಲಿನ ಮೇಲೆ ಬರೋಬ್ಬರಿ 15 ರೂಪಾಯಿ ಕಡಿಮೆ ಆಗುತ್ತೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಲೋಕಸಭಾ ಚುನಾವಣೆ ಇರುವುದರಿಂದ ಪೆಟ್ರೋಲ್ ಹಾಗೂ ಡೀಸೆಲ್ನ ಬೆಲೆ ಕಡಿಮೆ ಆಗುವುದು ಬಹುತೇಕ ಖಚಿತವಾಗಿದೆ. ಇನ್ನು ನಿಮಗೂ ಸಹ ಪೆಟ್ರೋಲ್ನ ಬೆಲೆ ಕಡಿಮೆ ಆಗಬೇಕೆಂದರೆ ಎಸ್ ಅಂತ ಕಮೆಂಟ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.